ಕೆಜಿಎಫ್ ಪೊಲೀಸ್ ಡಿಸ್ಟಿಕಲ್ಲಿ ಈಗ ನಮಗೆ ಕಂಪನಿ ಬಂದಿದೆ. ಈಗ ಮುಖ್ಯವಾಗಿ ಇಲೆಕ್ಷನ್ ಕೆಲಸಕ್ಕೆ ಅವರು ಬಂದಿದ್ದಾರೆ. ಈಗ ನಮ್ಮ ಪೊಲೀಸ್ ಇಲಾಖೆಗೆ ಸ್ವಲ್ಪ ಬಲ್ ಕೊಡೋಕ್ಕೆ ಮತ್ತು ಈಗ ಅವರ ಜೊತೆಗೆ ಈಗ ಚುನಾವಣೆ ಸರಿಯಾಗಿ ಮತ್ತು ಕಾನೂನು ರೀತಿಯಾಗಿ ನಡೆಸ್ಕೊಳಕ್ಕೆ ಅವರು ಬಂದಿದ್ದಾರೆ. ಅವ್ರ ಜೊತೆಗೆ ಈಗ ನಮ್ಮ ಕಮಾಂಡೆಂಟ್ ಕೂಡ ಬಂದಿದ್ದಾರೆ, ಈಶ್ವರ್ ನೋಟಿಯಾಲ್ಜಿ ಕೂಡ ಬಂದಿದ್ದಾರೆ, ಮತ್ತು ಇದರ ಕಮಾಂಡೆಂಟ್ ಎಸ್ ರಾಣಾಜಿ ಕೂಡ ಬಂದಿದ್ದಾರೆ. ಸೊ ಟೋಟಲ್ 480 ಜವಾನ್ಸ್ ಈಗ ನಮ್ಮ ಕೋಲಾರ ಡಿಸ್ಟಿಕ್ಗೆ ಬಂದಿದ್ದಾರೆ. ಸೊ ಇವತ್ತು ನಾವು ಎಲ್ಲ ರೂಟ್ ಮಾರ್ಚ್ ಮಾಡ್ತಾ ಇದ್ದೀವಿ. ಇದು ಚುನಾವಣೆ ಸಮಯದಲ್ಲಿ ಈಗ ಒಂದು ಪ್ರಾಕ್ಟೀಸ್ ಇದೆ. ಟೋಟಲ್ ಇದು ಎಲ್ಲ ಯಾವ್ಯಾವ ಕ್ರಿಟಿಕಲ್ ಮತ್ತು ವಂಡರೇಬಲ್ ಬೂತ್ಸ್ ಮತ್ತು ಇದೇ ಥರದ್ದು ಎಲ್ಲ ಅರ್ಬನ್ ಏರಿಯಾದಲ್ಲಿ ಕೂಡ ನಾವು ಈ ಥರದ್ದು ಮಾರ್ಚ್ ಮಾಡಿ ಈಗ ಜನರಿಗೆ ಒಂದು ಭರವಸೆ ಕೊಡ್ತೀವಿ ಅಂತ ಚುನಾವಣೆ ಈಗ ನಾವು ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನ್ ಇಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರನೇ ನಡೆಸ್ತೀವಿ, ಕಾನೂನು ರೀತಿಯಾಗಿ ನಡೆಸ್ತೀವಿ. ಯಾವ ಕಾರಣಕ್ಕೆ ಯಾರಿಗೆ ಮತ್ತು ಅಪಾದನೆ ಜನರಿಗೆ ಅಥವಾ ಇಂಥದ್ದು ಘಟನೆಗಳಿಗೆ ನಾವು ಅವಕಾಶ ಕೊಡೋದಿಲ್ಲ. ಇವತ್ತು ನಾವು ಈಗ ಮಾರ್ಚ್ ಮಾಡುವಾಗ ಈಗ 2ನೇ 3ನೇ ಕಿಲೋಮೀಟ್ರಲ್ಲಿ ಹೋಗ್ತಾ ಇದ್ವಿ. ಜನರು ಕೂಡ ಭಾಳ ಹೆಚ್ಚಾಗಿದೆ, ಎಲ್ಲ ಕಡೆ ಅವರು ಈಗ ನಮಗೆ ವೆಲ್ಕಮ್ ಮಾಡಿದ್ದಾರೆ, ಮತ್ತು BSF ಫೋರ್ಸ್ ಮೇಲೆ ಕೂಡ ಭಾಳ ಅವರಿಗೆ ಉತ್ಸಾಹ ಇದೆ, ನಂಬಿಕೆ ಇದೆ ಅಂತ ಅವರು ಬಂದಿದ್ದಾರೆ. ಯೂನಿಫಾರ್ಮ್ ಫೋರ್ಸ್ ನೋಡೋಕ್ಕೆ ಈಗ ಸುಮಾರು ಜನರು ಬಂದಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆ ಮತ್ತು ಕೋಲಾರ ನಗರ ಕ್ಷೇತ್ರದಲ್ಲಿ ಭಾಳ ಒಳ್ಳೆಯದಾಗಿ ರಿಸ್ಪಾನ್ಸ್ ಕೊಡ್ತಾರೆ ಜನರು. ಮತ್ತು ಈಗ ಇಲೆಕ್ಷನಲ್ಲಿ CEO ಜಿಲ್ಲಾ ಪಂಚಾಯತ್ SP ಅವರು ಎಲ್ಲ ಜವಾನ್ಸು ನಮ್ಮೆಲ್ಲ ನಗರಸಭೆ ಎಲ್ಲ ಜನರು ಮತ್ತು ಈ ಥರದ್ದು ಎಲ್ಲ ಪೊಲೀಸ್ ಇಲಾಖೆ ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಮತ್ತು ಈಗ ನಾವು ಒಂದೇ ಒಂದು ಮಾತು ಹೇಳಬೇಕಂದ್ರೆ ಈಗ ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನ್ ನಡೆಸ್ಕೋಬೇಕಾಗುತ್ತೆ. ಮತ್ತು ದಯವಿಟ್ಟು ಎಲ್ಲ ಜನರು ಕೂಡ ಫ್ರೀ ಆ್ಯಂಡ್ ಫೇರ್ ಆಗಿ ಒಂದು ಮತ ಚಲಾಯಿಸಿ, ನೈತಿಕತೆಯಿಂದ ಮತ ಚಲಾಯಿಸಬೇಕು. ಓಕೆ ಸರ್, ಥ್ಯಾಂಕ್ ಯು.